ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಳಿಗಾಲದಲ್ಲಿ ಚಳಿ ಹೆಚ್ಚಾಗಿಬಿಟ್ಟು ನೆಗಡಿ ಶೀತ ಕೆಮ್ಮು ಒಣ ಕೆಮ್ಮು ರಾತ್ರಿ ಇಡೀ ಕೆಮ್ಮಾಗೋದು ಮತ್ತು ಕೆಮ್ಮಿ ವಾಂತಿ ಬಂದಂಗೆ ಆಗೋದು ಗಂಟ್ಲೆ ಕೆರೆತ ಇವೆಲ್ಲ ಕಾಮನ್ ಪ್ರಾಬ್ಲಮ್ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟೇ ನಿಮಗೆ ಕೆಮ್ಮಾದರೂ ಸಹ ಎದೆಯಲ್ಲಿ ಕಫ ಕಟ್ಟಿದರೆ ಕಫವನ್ನು ನಿವಾರಣೆ ಮಾಡಲಿಕ್ಕೆ ಕೆಮ್ಮನ್ನು ಕಡಿಮೆ ಮಾಡಲಿಕ್ಕೆ ಗಂಟಲು ಕೆರೆತ ಹಾಗೂ ನೆಗಡಿ ಶೀತ ತಲೆನೋವು ಇವನ್ನೆಲ್ಲವನ್ನು ಕಡಿಮೆ ಮಾಡಲಿಕ್ಕೆ ಸೂಪರ್ ಆಗಿರುವಂತಹ ಒಂದು ಮನೆ ಹೇಳ್ತಾ ಇದ್ದೀನಿ ಇದನ್ನು ನೀವು ಮಕ್ಕಳಿಗೂ ಸಹ ಕೊಡ್ಬೋದು ಹಾಗೂ ದೊಡ್ಡವರು ಸಹ ತೆಗೆದುಕೊಳ್ಬಹುದು ಸೊ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ಮೊದಲು ನಮಗೆ ವೀಳ್ಯದೆಲೆ ಬೇಕಾಗಿರುತ್ತೆ ಈ ವೀಳ್ಯದೆಲೆ ನಿಮಗೆ ಹಿತ್ತಲಲ್ಲಿ ಸಿಗ್ಬೋದು ವೀಳ್ಯದೆಲೆಯಿಂದಾಗಿ ಎದೆ ಕಟ್ಟಿರುವಂತಹ ಕಫವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು ಯಮ್ಮನ ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ನಾನು ಐದು ವೀಳ್ಯದೆಲೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರೋದು ಇದು ಹಾಗೆ ಇದರ ಜೊತೆಗೆ ನಮಗೆ ತುಳಸಿ ಎಲೆಗಳು ಬೇಕಾಗಿರುತ್ತೆ ತುಳಸಿ ಎಲೆಗಳನ್ನು ಕೂಡ ನಾನು ಒಂದು ಸುಮಾರು ಒಂದು ಮುಷ್ಟಿಯಷ್ಟು ಕಿತ್ಕೊಳ್ತಾ ಇದ್ದೀನಿ ತೆಗೆದುಕೊಳ್ತಾ ಇದ್ದೀನಿ ಇವಾಗ ಈ ಏನಿರುತ್ತೆ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನಾವು ನೀರೆಲ್ಲ ಒರೆಸ್ಕೊಳ್ಳೋಣ ಹಾಗೆ ತುಳಸಿ ಎಲೆಗಳನ್ನು ಕೂಡ ಚೆನ್ನಾಗಿ ನೀರಿನಿಂದ ವಾಶ್ ಮಾಡಿಕೊಳ್ಳೋಣ ಇವಾಗ ಈ ವೀಳ್ಯದೆಲೆಯ ಮೇಲೆ ನಾವು ಒಂದೊಂದು ಹನಿಯಷ್ಟು ಆಕಳ ತುಪ್ಪವನ್ನು ಹಾಕೊಳ್ಳೋಣ ಹಾಗೆ ಈ ತುಪ್ಪವನ್ನು ಎಲೆಗಳ ಮೇಲೆ ಚೆನ್ನಾಗಿ ನಾವು ಸವರ್ಕೊಳ್ಳೋಣ ಆಕಳ ತುಪ್ಪನೂ ಸಹ ನಮ್ಮ ಎದೆಯಲ್ಲಿ ಕಟ್ಟಿದಂತಹ ಕಫವನ್ನು ಹಾಗೂ ನೆಗಡಿಯನ್ನು ಕೆಮ್ಮನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಇದರಿಂದ ಜಾಸ್ತಿ ಆಗೋಲ್ಲ ಕೆಮ್ಮು ಕೆಮ್ಮು ಕಡಿಮೆ ಆಗ್ತಾ ಬರುತ್ತೆ ಸೊ ಎಲ್ಲ ಎಲೆಗಳ ಮೇಲೆ ನಾನು ಸವರ್ಕೊಂಡ ನಂತರ ಇದರಲ್ಲಿ ನಾವು ಸ್ವಲ್ಪ ಅರ್ಶನವನ್ನು ಕೂಡ ಸಿಂಪಡಿಸ್ಕೊಳ್ಳೋಣ ಸೊ ಸ್ವಲ್ಪ ಒಂದೊಂದು ಚಿಟಿಕೆ ಎಷ್ಟು ಅರಿಶಿನದ ಪುಡಿಯನ್ನು ಎಲೆ ಮೇಲೆ ನಾನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಐದು ಎಲೆ ಮೇಲೆ ಸ್ವಲ್ಪ ಸ್ವಲ್ಪ ಅರಿಶಿಣದ ಪುಡಿಯನ್ನು ನಾವು ಸಿಂಪಡಿಸ್ಕೊಳ್ಳೋಣ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇದರ ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ನಾವು ಹಾಕ್ಕೊಳ್ಳೋಣ ಅಂದರೆ ಸ್ವ ಸ್ವಲ್ಪ ಉಪ್ಪನ್ನು ಕಲ್ಲುಪ್ಪ ಆದರೆ ತುಂಬ ಒಳ್ಳೆಯದು ಕಲ್ಲುಪ್ಪನ್ನು ಸ್ವ ಸ್ವಲ್ಪ ನಾವು ಈ ಎಲೆಗಳ ಮೇಲೆ ಹಾಕ್ಕೊಂಡು ಈ ಎಲೆಗಳನ್ನು ನೋಡಿ ಈ ರೀತಿಯಾಗಿ ಮಡಚಿಬಿಟ್ಟು ಇದಕ್ಕೆ ಒಂದು ಲವಂಗದಿಂದ ಈ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊಳ್ಳೋಣ ಚುಚ್ಕೊಳ್ಳೋಣ ತೆಗೆದುಕೊಂಡಿರುವಂತಹ ಎಲ್ಲ ಎಲೆಗಳನ್ನು ಕೂಡ ಮಡಚುಬಿಟ್ಟು ನಾವು ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋಣ ಲವಂಗನೂ ಕೂಡ ನಮ್ಮ ಗಂಟಲಿನ ಇನ್ಫೆಕ್ಷನ್ ಆಗಿರ್ಬೋದು ಕೆಮ್ಮಾಗಿರ್ಬೋದು ಹಾಗೂ ನೆಗಡಿಯನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಸೊ ಈ ರೆಸಿಪಿಯಿಂದಾಗಿ ಈ ಮನೆಮದ್ದಿನಿಂದಾಗಿ ತಲೆ ಭಾರ ಆಗಿರೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ ತಲೆಯ ಕೂಡ ಕಡಿಮೆ ಆಗುತ್ತೆ ಸೊ ನೋಡಿ ನಾನು ಎಲ್ಲ ಪಟ್ಟಣವನ್ನು ಕೂಡ ಇದೇ ರೀತಿಯಾಗಿ ತಯಾರಿಸ್ಕೊಂಡಿದ್ದೀನಿ ಇವಾಗ ಇವಾಗ ಒಂದು ಪಾತ್ರೆಯಲ್ಲಿ ನಾವು ಬೆಲ್ಲವನ್ನು ಹಾಕ್ಕೊಳ್ಳೋಣ ಸುಮಾರು ಒಂದು ಮುಷ್ಟಿಯಷ್ಟು ಬೆಲ್ಲ ಆಗಿರ್ಬೋದು ಅಂತ ಹೇಳ್ಬೋದು ಬೆಲ್ಲ ಹಾಕಿಬಿಟ್ಟು ಇದನ್ನು ನಾವು ಕರಗಿಸ್ಕೊಳ್ಳೋಣ ಸೊ ನೋಡಿ ಈ ಬೆಲ್ಲ ಕೂಡ ಕರಗ್ತಾ ಬಂದಿದೆ ಆ ಸ್ಟೇಜಲ್ಲಿ ನಾವು ಎಲೆಗಳನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಪ್ಯಾಕೆಟ್ ರೀತಿಯಲ್ಲಿ ಅದನ್ನು ಈ ಬೆಲ್ಲದಲ್ಲಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ನಾವು ನೀರನ್ನು ಹಾಕ್ಕೊಳ್ಳೋಣ ತುಳಸಿ ಎಲೆಗಳನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ಳೋಣ ಮತ್ತು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಟೋಟಲಾಗಿ ನಾನು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಎರಡು ಲೋಟದಷ್ಟು ನೀರು ಒಂದೂವರೆ ಲೋಟಕ್ಕೆ ಹಿಂಗ್ಬೇಕು ಅಥವಾ ಒಂದು ಲೋಟಕ್ಕೆ ಹಿಂಗ್ಬೇಕು ಅಲ್ಲಿವರೆಗೆ ನೀವು ಈ ಕಷಾಯವನ್ನು ತಯಾರಿಸ್ಕೊಳ್ಬೇಕಾಗತ್ತೆ ಅಥವಾ ನೀರನ್ನು ಬದಿಸ್ಕೊಳ್ಬೇಕಾಗತ್ತೆ ಇದನ್ನು ನೀವು ಸೋಸ್ಬಿಟ್ಟು ಲೋಟಕ್ಕೆ ಹಾಕ್ಕೊಳ್ಬೋದು ಅಥವಾ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಬಿಟ್ಟು ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಸುಮಾರು ದಿನಗಳವರೆಗೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಈ ಕಷಾಯವನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳೋದು ಅಂದರೆ ಒಂದು ಅರ್ಧ ಲೋಟದಷ್ಟು ಈ ಕಷಾಯಕ್ಕೆ ಮತ್ತೆ ಅರ್ಧ ಲೋಟದಷ್ಟು ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಕಷಾಯವನ್ನು ರಾತ್ರಿ ನೀವು ಮಲಗಿಂತ ಮುಂಚೆ ತೆಗೆದುಕೊಳ್ಬೋದು ಹಾಗೂ ಬೆಳಿಗ್ಗೆ ತೆಗೆದುಕೊಳ್ಬಹುದು ದಿನಕ್ಕೆ ಎರಡು ಬಾರಿ ಊಟ ಮಾಡಿದ ನಂತರ ಅಥವಾ ತಿಂಡಿ ತಿಂದ ನಂತರ ನೀವು ಈ ಕಷಾಯವನ್ನು ತೆಗೆದುಕೊಳ್ತಾ ಬನ್ನಿ ಒಂದು ಎರಡು ಮೂರು ದಿನದಲ್ಲೇ ನಿಮ್ಮ ಎದೇಲಿ ಕಟ್ಟಿರುವಂತಹ ಕಫ ಆಗಿರ್ಬೋದು ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ ಏಜ್ ಆದವರಿಗೆ ತುಂಬಾ ಕೆಮ್ಮಾಗಿಬಿಟ್ಟು ತುಂಬ ನೋವು ಅನುಭವಿಸ್ತಾ ಇರ್ತಾರೆ ಅಂಥವರು ಇದನ್ನು ಖಂಡಿತವಾಗ್ಲೂ ತೆಗೆದುಕೊಳ್ಬಹುದು ಗಂಟ್ಲು ಕೆರೆತಾಗಿರ್ಬೋದು ನೆಗಡಿ ಆಗಿರ್ಬೋದು ಶೀತ ಆಗಿರ್ಬೋದು ತಲೆ ಬಾರ ತಲೆ ಸಡಿತ ಹಾಗೂ ತುಂಬನೇ ಎದೆಯಲ್ಲಿ ಗೊರಗೊರ ಅಂತ ಸೌಂಡ್ ಆಗೋದಾಗಿರ್ಬೋದು ಎಲ್ಲವೂ ಕೂಡ ಗುಣ ಆಗ್ತಾ ಬರುತ್ತೆ ಈ ಕಷಾಯದಿಂದ ಖಂಡಿತವಾಗ್ಲೂ ಇದನ್ನು ನೀವು ತಯಾರಿಸ್ಕೊಳ್ಳಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು